ಸರಬುಲುಕರವರ ಈ ಕಥೆಯಲ್ಲಿ ಆಮೆಯ ತನ್ನ ಮಗಳಿಗೆ ಹೇಗೋ ಕಷ್ಟಪಟ್ಟು ಮದುವೆಯನ್ನು ಮಾಡಿ ಗಂಡನಿಗೆ ಕಳಿಸ್ತಾಳೆ. ನಂತರ ಜೋಹರ ಗರ್ಭಿಣಿಯಾಗಿ ಮೊದಲ ಹೆರಿಗೆಗೆ ತವರು ಮನೆಗೆ ಬರ್ತಾಳೆ. ಹೀಗೆ ಮೊದಲ ಹೆರಿಗೆ ತವರು ಮನೆಗೆ ಬಂದಿದ್ದು, ಎರಡನೆಯ ಹೆರಿಗೆ ಆದದ್ದು ಗಂಡನ ಮನೆ. ಹೆಂಡತಿಯ ಬಾಣಂತನ ಸಮಯದಲ್ಲಿ ಕಾದ ದುಡಿದದ್ದು ಸಾಕಾಗುತ್ತಿರಲಿಲ್ಲ. ಹಾಗೆಲ್ಲ ಆಮೇನ ತನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದಳು. ರೌಫನಿಗೆ 2 ವರ್ಷ ತುಂಬಿದ ಬಳಿಕ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದು, 2 ಪುಟ್ಟ ಮಕ್ಕಳ ಕೆಲಸದೊಂದಿಗೆ ಗರ್ಭಿಣಿಯ ಆಲಸ್ಯ ಆಕೆಯನ್ನು ಹಣ್ಣು ಮಾಡತೊಡಗಿತ್ತು. ಅತ್ತೆ ಎಂದು ಯಾವ ಕೆಲಸಕ್ಕೂ ಕೈಜೋಡಿಸುತ್ತೆ. ಇಲ್ಲಿ ನಾವು ಗಮನಿಸಿಕೊಳ್ಬೇಕು, ಅವಳ ಮೊದಲ ಹೆರಿಗೆ ಅದು ಸಂಪ್ರದಾಯದಂತೆ ತವರ ಮನೆಯಲ್ಲಿ ಆಗ್ತದೆ. ಎರಡನೆಯ ಹೆರಿಗೆ ರೌಫನ ಆಕೆ ಹೆರಿಗೆ ಸಂದರ್ಭದಲ್ಲಿ ಆಕೆ ತನ್ನ ಗಂಡನ ಮನೆಯಲ್ಲಿ ಇರ್ತಾಳೆ. ಈಗಾಗಲೇ ಚಿಕ್ಕ ಪುಟ್ಟ ವ್ಯಾಪಾರವನ್ನು ಮಾಡ್ತಾ ಇದ್ದ, ವ್ಯಾಪಾರ ಮಾಡಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದ ಕಾದರಿಗೆ ಬಾಣಂತ, ಆಕೆ ಎರಡನೆಯ ಬಾಣಂತ ಸಮಯದಲ್ಲಿ ದುಡಿದರೆಲ್ಲ ಸಾಕಾಗ್ತಾ ಇದೆ. ಆಗ ಜೋಹರ್ಲ ತಾಯಿ ಆಮೀನಲ್ಲೇ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿ ಸಹಕರಿಸ್ತಾ ಇದ್ದು. ಈಗ ರೌಫ್ 2 ವರ್ಷ ಆಗಿ 2 ವರ್ಷದ ಬಳಿಕ ಆಕೆ ಮತ್ತೊಮ್ಮೆ ಗರ್ಭಿಣಿಯಾಗಿತ್ತು. ಈಗ ಆ ಜೋಹರ ಮಾನಸಿಕವಾಗಿ ತುಂಬ ಯಾತನೆಯನ್ನು ಅನುಭವಿಸಬೇಕಾಗ, ಒಂದು ಕಡೆ 2 ಪುಟ್ಟ ಮಕ್ಕಳ ಕೆಲಸದೊಂದಿಗೆ ಗರ್ಭಿಣಿಯ ಆಲಸ್ಯ ಆಕೆಯನ್ನು ಹಣ್ಣು ಮಾಡಿದ್ರು. ಯಾಕೆಂದು ಕೇಳಿದರೆ ಅತ್ತೆ ಮನೆಯಲ್ಲಿ ಅತ್ತೆ ಯಾವ ಕೆಲಸಕ್ಕೂ ಕೈಜೋಡಿಸಿದ್ದಾಳೆ. ಹೇಗೋ ಮೊದಲನೇ ಹೆರಿಗೆ ತನ್ನ ತವರು ಮನೆಯಲ್ಲಿ ಆಯಿತು, ಎರಡನೇ ಹೆರಿಗೆ ಗಂಡ ಮನೆಯಲ್ಲಿ ಆಯಿತು. ಆಗ ಅವಳಿಗೆ ಇನ್ನಷ್ಟು ಕಷ್ಟ ಗೊತ್ತಾಗ್ತಿರಲಿಲ್ಲ ನನಗೆ ಜವಾಬ್ದಾರಿ. ಆದರೆ ಈಗ 3ನೇ ಹೆರಿಗೆ ಈ ಸಂದರ್ಭದಲ್ಲಿ 2 ಮಕ್ಕಳನ್ನು ನೋಡ್ಕೊಳ್ಬೇಕು, ಇನ್ನೊಂದು ಕಡೆಯಿಂದ ಆಕೆ ಗರ್ಭಿಣಿ ಬೇರೆ, ಇನ್ನೊಂದು ಕಡೆಯಿಂದ ಮನೆ ಕೆಲಸ ಮಾಡಬೇಕು, ಅತ್ತೆ ಯಾವ ಕೆಲಸಕ್ಕೂ ಕೈಜೋಡಿಸ್ತಾ ಇರಲಿಲ್ಲ. ಒಟ್ಟು ಅವಳಿಗೆ ಏನು ಅವಳ ಜೀವನವೇ ಅವಳಿಗೆ ಸಾಕಾಗಿ ಹೋಯಿತು. ಆಕೆಗೆ ಆಗ 6 ತಿಂಗಳು. ಆ ದಿನ ಕಾದರ ಮನೆಗೆ ಬಂದವನೇ ಹೆಂಡತಿಯೊಳಗೆ, ನಿನ್ನ ಕಿವಿಯ ಅಲಿಕತ್ತು ಮತ್ತು ಬೆಂಡೋಳೆ ಕೊಡು ಎಂದು. ಜೋಹರ ಕ್ಷಣಕಾಲ ಅವಕ್ಕಾಗಿ ಯಾಕೆ ಅಂತ ಕೇಳಿ. ಆ ದಿವಸ ದಿನ ಅದು ಆಕೆ 6 ತಿಂಗಳು ಜೋಹರಳಿಗೆ. ಆ ದಿನ ಕಾದರ ಮನೆಗೆ ಬಂದವನೇ ಹೆಂಡತಿ ಕೇಳ್ತಾನೆ, ನಿನ್ನ ಕಿವಿಯ ಅಲಿಕತ್ತು ಮತ್ತು ಬೆಂಡೋಲೆ ಕೊಡು, ನಿನ್ನ ಕಿವಿ ಆಭರಣ ತೆಗೆದುಕೊಡು ಅಂತ ಕೇಳ್ತಾನೆ. ಇಷ್ಟು ದಿವಸ ಆತ ಕೇಳಿದವನೆಲ್ಲ ಇವತ್ತು ಕೇಳ್ತಾನೆ. ಜೋಹರ ಕ್ಷಣಕಾಲ ಅವಕಾಶ ಆಶ್ಚರ್ಯಕೊಳ್ಳಾಗ್ತಾನೆ. ಯಾಕೆ ಅಂತೇಳಿ ಅತ್ತೆ ಕೇಳ್ತಾನೆ, ನನ್ನ ಕೇಳ ಯಾಕೆ ನೀವು ಕೇಳ್ತಾ ಇದ್ದೆ, ಅದೆಲ್ಲ ನಿನಗೆ ಏಕೆ, ಹೇಳಿದಷ್ಟು ಮಾಡು, ಅದು ನನ್ನ ಅಮ್ಮ ಹತ್ರ ಕೇಳಬೇಕು, ಈಗ ನೀನು ನನ್ನ ಹೆಂಡತಿ, ನಾನು ಕೇಳಿದರೆ ಕೊಡಲೇಬೇಕೆಂದು ಜೋರಾಗಿತ್ತು. ಕಿವಿ ಆಭರಣವನ್ನು ಕೇಳಿದಾಗ ಜೋಹರ ಅಷ್ಟು ಕೊಡ್ಲಿಕ್ಕೆ ಒಪ್ಪಲಿಲ್ಲ. ಯಾಕೆಂದ್ರೆ ತನ್ನ ತಾಯಿ ತವರು ಮನೆ ತಾಯಿ ತಕ್ಕ ಕೊಟ್ಟದ್ದು, ಅದಕ್ಕೆ ಒಂದು ಮತ್ತು ತಾಯಿಯಲ್ಲಿ ಕೇಳ್ತೇನೆ ಕೇಳಿದಾಗ ಅವನು ಕೇಳಲಿಲ್ಲ. ಜೋರಾಗಿ ಹೇಳ್ತಾನೆ, ಈಗ ನೀನು ನನ್ನ ಹೆಂಡತಿ, ನಾನು ಕೇಳಿದ್ರೆ ಕೇಳಬೇಕು ತೆಗೆದುಕೊಡು ಅಂತ ಕೇಳ್ತಾನೆ. ಅಷ್ಟು ಹೇಳಿದಾಗ ಅವನು ಜೋರನ್ನು ಕೇಳಿದಾಗ ಇವಳು ಹೇಳ್ತಾಳೆ, ಖರ್ಚಿನ ದಿನಗಳು ಮುಂದಿವೆ, ಈಗಲೇ ಅವುಗಳನ್ನು ಅಂದುಕೊಡಲು ಸಾಧ್ಯವಿಲ್ಲ, ಕಣ್ಣು ಕೊನೆಯಲ್ಲ ಆಗಲೇ ಕಣ್ಣೀರು. ಆಗ ಜೋಹರ ಹೇಳ್ತಾರೆ, ಅಯ್ಯೋ ಇನ್ನು ಮುಂದೆ ಖರ್ಚಿನ ದಿನಗಳಿದ್ದಾವೆ, ಇನ್ನು ಮುಂದೆ ನಾವು ಖರ್ಚು ಮಾಡಬೇಕಾದ ದಿನಗಳಿದ್ದಾವೆ ಭಾರತದಲ್ಲಿ ಆಗುವ, ಅದಕ್ಕಾಗಿ ಈಗ ಆಭರಣ ತೆಗೆದುಕೊಟ್ರೆ ಮುಂದೆ ನಾವು ಜೀವನ ಮಾಡಿದೆ ಹೇಗೆ ಅಂದರೆ, ಅವಳು ಕೊಡುವುದಿಲ್ಲ ಅಂತ ಹೇಳಿದ್ರಿಂದ ಅದು ಮುಂದಕ್ಕೆ ಬೇಕಲ್ಲ ಅನ್ನೋ ರೀತಿಯಲ್ಲಿ ಅವಳು ಹೇಳ್ತಾಳೆ. ಅಷ್ಟು ಹೇಳ್ತಾ ಅವಳ
ಕಣ್ಣ ಕೋಡಿಯಲ್ಲಿ ನೀರು ಇಣುಕಿತು. ಹೆರಿಗೆಗೆ ನಾನು ಖರ್ಚು ಮಾಡುವುದಿಲ್ಲವ, ಮುಂದೆ ಕೂಡ ನಾನೇ ಖರ್ಚು ಮಾಡುವ, ಈಗ ಅದನ್ನು ಕೊಡು ಎಂದು ಅಧಿಕಾರ ಮಾಡಿ ಬಂದೆನು. ಹೇಳ್ತಾನೆ, ಹೆರಿಗೆಗೆ ನಾನು ಖರ್ಚು ಮಾಡ್ತೇನೆ, ಮುಂದೆ ನಾನೇ ಖರ್ಚು ಮಾಡ್ತೇನೆ, ಆದ ಕಾರಣ ನೀನಾಗೆ ಕೊಡಬೇಕು ಎನ್ನುವಂಥ ಅಧಿಕಾರದ ನೆಲೆಯಲ್ಲಿ ಏನು ಮಾಡ್ತಾನೆ, ಆ ಜೋಹರದ ಆಭರಣವನ್ನು ಕಾದಲ್ಲಿ ಕೇಳಬೇಕು. ಆಗ ಅವರು ಹೇಳ್ತಾರೆ, ಉಮ್ಮ ಹತ್ರ ಒಂದು ಮಾತು ಕೇಳದೆ ಕೊಡಲಾಗುವುದಿಲ್ಲ. ಉಮ್ಮ ತಾಯಿ, ನನ್ನ ಅಮ್ಮ ಹತ್ರ ಒಂದು ಮಾತನ್ನು ಕೇಳದೆ ನೀವು ಕೇಳಿದ್ರೆ ನಾನು ತಿಳ್ಕೊಡ್ಲಿಕ್ಕೆ ಆಗುವುದಿಲ್ಲ. ಜೋಹರ ಕೂಡ ಹಠದಿಂದ ಎಂಬಂತೆ ನುಡಿಯಿಂದ ಸೆರಗಿನಿಂದ ಕಣ್ಣೀರು ಒರೆಸಿ ಅಲ್ಲಿ ಬೇಸರ ಆಯಿತು. ಕುಡಿದೇ ಇಲ್ಲ ಅಂತ ಹೇಳ್ತಾಳೆ, ಬೇಸರದಿಂದ ಕಣ್ಣೀರನ್ನು ತನ್ನ ಸೆರಗಿನ ಒರೆಸಿಕೊಡ್ತಾನೆ. ರಾತ್ರಿ ಮೌನದಲ್ಲಿ ಊಟ ಸಾಗಿತ್ತು. ಮಧ್ಯದಲ್ಲಿ ಅತ್ತೆಯೊಮ್ಮೆ ಜೋರಾಗಿ ಉಡಕಿಕೊಂಡರು. ಏನು ಹೆಂಗಸರಪ್ಪ, ಈಗಿನ ಕಾಲದವರು ಗಂಡ ಕೇಳಿದಾಗ ಚಿನ್ನ ಕೊಡಲಿಲ್ಲ ಕೊಡುವುದಿಲ್ಲವೆನ್ನುವುದೇ, ಇಂತಹ ಹೆಂಡತಿ ಯಾಕಾದರೂ ಬೇಕು? ತಾನು ಕೊಡದೆ ಆಭರಣ ಕೊಡಲಿಲ್ಲ ಅಂತ ಹೇಳುವಾಗ ಗಂಡ ಸುಮ್ಮನಾಗಿ ಬಿಟ್ಟ. ಮಾತುಕತೆ ಇಲ್ಲದೆ ಮೌನವಾಗಿ ಆ ದಿನ ಊಟ ಮುಗಿಯಿತು. ಈ ಮಧ್ಯೆ ಅತ್ತೆಮ್ಮೆ ಜೋರಾಗಿ ಹೇಳ್ತಾಳೆ, ಎಂತ ಹೆಂಗಸಪ್ಪ ಈಗಿನ ಕಾಲದವರು ಗಂಡ ಕೇಳಿದಾಗ ಆಭರಣ ಕೊಡಲಿಲ್ಲವಲ್ಲ ಅಂತ ಹೇಳ್ಕೊಂಡ್ರು. ಗಂಡನಿಗೆ ಪರವಾಗಿ ಅತ್ತೆ ನುಡಿಯುತ್ತಾಳೆ. ಸರಿ, ಕಾದ ರಾತ್ರಿ ಹೊರಜಗಲಿಯಲ್ಲಿ ಮಲಗಿದ. ಮತ್ತಷ್ಟು ಮಾತ್ರ ಅವ್ರು ಅವ್ರು ಹೇಳ್ತಾರೆ, ಎಂತ ಹೆಂಗಸಪ್ಪ ಈಗಿನ ಕಾಲದವರು ಗಂಡ ಕೇಳಿದಾಗ ಆಭರಣ ಕೊಡಲಿಲ್ಲ ಚಿನ್ನ ಕೊಡಲಿಲ್ಲ, ಇಂಥ ಹೆಂಡತಿ ಆದರೂ ಯಾರು ಬೇಕು ಅಂತೇಳಿ ಅತ್ತೆ ಹೇಳಿಬಿಡ್ತಾಳೆ. ಹೇಳಿ ಆದಮೇಲೆ ಕಾದ ರಾತ್ರಿ ಹೊರಜಗಲಿಯಲ್ಲಿ ಮಲಗಿದ. ಜೋಹರ ನಿದ್ದೆ ಇಲ್ಲದೆ ಮಲಗಿದಲ್ಲೇ ಹೊರಡಾಡಿದಳು. ಹೊಟ್ಟೆಯಲ್ಲಿ ಆತನ ಮಗು ಕೈಯನ್ನೊಮ್ಮೆ ಕಾಲನ್ನೊಮ್ಮೆ ತಿರುಗಿಸಿ ತನ್ನ ಇರವನ್ನು ಸೂಚಿಸ್ತಾಳೆ. ಆ ಒಂದು ಕಿವಿಯ ಆಭರಣವನ್ನು ಅಧಿಕತ್ತು ಬೆಂಡೋಲೆಯನ್ನು ಕೊಡುವುದಿಲ್ಲ. ಒಂದೇ ಕಾರಣಕ್ಕಾಗಿ ಅತ್ತೆ ಒಂದಷ್ಟು ಸಿಡಿಬಿಡಿಗೊಳ್ತಾಳೆ, ಗಂಡನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ಮಾತ್ರ ಅಲ್ಲ, ಆ ದಿವಸ ಅವನು ಬೇರೆ ಜಗಲಿಯಲ್ಲಿ ಮಲಗಿಬಿಡ್ತಾನೆ, ಇವಳನ್ನು ಆ ದಿನವೇ ಪ್ರತ್ಯೇಕಿಸಿಕೊಂಡಿರ್ತಾನೆ. ಬೆಳಿಗ್ಗೆ ಎಂದಿನಂತೆ ದಿನಚರಿ ಆರಂಭವಾಯಿತು. ಕಾದ ಬಾಗಿಲಲ್ಲಿ ನಿಂತುಕೊಂಡು ಹೆಂಡತಿ ಹೇಳ್ತಾನೆ, ಬೇಗ ಸಿದ್ಧರಾಗು ನಿನ್ನ ತಾಯಿ ಮನೆಗೆ ಎಂದು ಮುಖ ಗಂಟಿಕ್ಕಿಕೊಂಡಿದ್ದು. ಬೇರೆ ಮಾತಾಡಲಿಲ್ಲ, ಬಾಗಿಲಲ್ಲಿ ನಿಂತು ಹೇಳ್ತಾನೆ, ಬೇಗ ಸಿದ್ಧಳಾಗು, ಬೇಗ ತಯಾರಿಯಾಗು, ಹೋಗು ನಿನ್ನ ತಾಯಿ ಮನೆಗೆ ಅಂತ ಹೇಳಿಕೊಂಡು ಮುಖವನ್ನು ಗಂಟಿಟ್ಟು ಸಿದ್ಧಿಯಲ್ಲಿ ಹೇಳಿಬಿಡ್ತಾನೆ. ಜೋಹರ ಕ್ಷಣಕಾಲ ಸ್ತಂಭಿತಳಾದರೂ ಮರುಮಾತನಾಡದೆ ಸಿದ್ಧಳ. ಒಮ್ಮೆಗೆ ಕಾದನ ಈ ಮಾತನ್ನು ಕೇಳಿ ನೀನು ಹೊರಳು ಸಿದ್ಧಳಾದ ಮನೆಗೆ ಅಂತ ಹೇಳ ಈ ಮಾತನ್ನು ಕೇಳಿ ಒಮ್ಮೆಗೆ ಜೋಹರ ಸ್ತಂಭಿಭೂತರಾಗ್ತಾರೆ, ಒಂದು ದಿನ ಕಂಬದಾಗಿ ಆಗಿಬಿಡ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅವನ ಆ ಮಾತಿಗೆ ಇವನು ಯಾವುದೇ ಮರು ಮಾತನಾಡದೆ ಹೊರಡಲಿಕ್ಕೆ ಸಿದ್ಧಳಾದ. ಭಾವರಹಿತವಾದ ಆತನ ಮುಖಭಾವದಿಂದ ಆತನ ಮನದಾಳವನ್ನು ಕಳೆಯಲು ಆಕೆಯನ್ನು ಸಾಧ್ಯವಾಗಲಿಲ್ಲ. ಗಮನಿಸಿಕೊಂಡೆ, ಭಾವರಹಿತವಾದ ಆತನ ಮುಖಭಾವ, ಯಾವುದೇ ರೀತಿಯ ಭಾವನೆ ಅವನ ಮುಖದಲ್ಲಿ ಇಲ್ಲ, ಯಾವುದೇ ರೀತಿಯ ಭಾವನೆ ಇಲ್ಲದೆ ಭಾವರಹಿತವಾದ ಮುಖಭಾವದಿಂದ ಆತನ ಮನದ ಆಳವನ್ನು ನಡೆಯಲು ಆಕೆಗೆ ಸಾಧ್ಯ ಆಗಲಿಲ್ಲ. ಅಂತೂ ಸದ್ಯಕ್ಕೆ ತಾಯಿ ಬಳಿ ಹೋಗುವುದು ಆಕೆಯಂತೂ ಸಂತಸ ವಿಷಯ. ಹೋಗುವಂತೆ ಇನ್ನೆಲ್ಲೂ ಹೇಳಿ ತಾಯಿ ಮನೆಗೆ ಹೇಳಿ ಅಂತ. ಅದಕ್ಕಾಗಿ ನಾವು ಹುಡುಗಿರ್ತೇವೆ, ಸ್ತಂಭೀಭೂತರಾದರೂ ಒಮ್ಮೆಗೆ ಹುಡುಗಿಯ ಸಂಕಟ ಆದರೂ ಕೂಡ ಎಷ್ಟಾದರೂ ತಾಯಿ ಮನೆಗೆ ಹೋಗುವುದಲ್ಲ ಅಂತ ಹೇಳಿಕೊಂಡು ಸಂತೋಷ ಪಟ್ಟುಕೊಂಡು ತಾತ್ಕಾಲಿಕ ಒಂದು ಸಮಾಧಾನವನ್ನು ಅವಳು ಪಟ್ಟುಕೊಡ್ತಾಳೆ. ಗಂಡ ಮಕ್ಕಳೊಡನೆ ಮನೆಗೆ ಬಂದ ಮಗಳನ್ನು ಆಮೀನ ಆದರದಿಂದ ಸ್ವಾಗತಿಸಿದಳು. ಅಳಿಯನಿಗೆ ಚಹಾ ತಿಂಡಿ ನೀಡಿ ಸತ್ಕರಿಸಿದಾಗ ಆತ ನನಗೇನೂ ಬೇಡ ಈಗ ತಾನೇ ಆಗಿದೆ ಎಂದೆನ್ನುತ್ತ ಹತ್ತೆಡೆಯಲ್ಲಿ ಸಮನಾಗಿ ಮಾತು ಆಡದೆ ಹೊರಟೆವು. ಗಂಡ ಮಕ್ಕಳು ತಾಯಿ ತೊಂದರೆಗೆ ಬಂದಾಗ ಆಮೇಲೆ ಬಹಳ ಖುಷಿಯಾಯಿತು. ತನ್ನ ಅಳಿಯನಿಗೆ ಚಹಾ ತಿಂಡಿಯನ್ನು ತೆಗೆದುಕೊಟ್ಟು ಸತ್ಕರಿಸಿದಾಗ ಆತ ಏನನ್ನೂ ತಿನ್ನದೆ ಅಸಮಾಧಾನವನ್ನು ವ್ಯಕ್ತಪಡಿಸಿ
ನನಗೀಗಾಗಲೇ ತುಂಬ ಆಗಿದೆ, ಏನು ಬೇಡ ಎನ್ನುತ್ತಾ ಅತ್ತೆಯವನು ಸರಿಯಾಗಿ ಮಾತನಾಡದೆ ಅಲ್ಲಿಂದ ಹೊರಟೇ ಬಿಡ್ತಾನೆ. ಆದರೆ ಅಳಿಯನ ಈ ನಡವಳಿಕೆಯನ್ನು ಕಂಡು ಅತ್ತೆ ಆಮೀನನಿಗೂ ಒಂದು ತಲೆ ದಿಗಿಲಾಗ್ತದೆ. ಅಳಿಯನ ಬದಲಾವಣೆ ಅಥವಾ ಬದಲಾದ ನಡವಳಿಕೆ ಆಮೀನನ ತಲೆಯನ್ನು ಕೊರೆಯತೊಡಗಿ. ನಿನ್ನ ಗಂಡನಿಗೆ ಏನಾಗಿದೆ? ನೀನೇನಾದರೂ ಆತನನ್ನೇ ಜಗಳವಾಡಿದೆಯಾ? ಆಮೀನ ಮಗಳೊಡನೆ ತನಿಖೆ ಪ್ರಾರಂಭಿಸಿದರು. ಜೋಹರ ಎಲ್ಲವನ್ನ ವಿವರಿಸಿ, ನಾನು 4-5 ವರ್ಷ ಧಣಿಗಳ ಮನೆಯಲ್ಲಿ ಮಕ್ಕಳ ಹೊಲಸು ಬಾಚಿ ಯಜಮಾನಿಯ ಹೊಡೆತ ಬೈಗಳು ತಿಂದು ಸಂಪಾದಿಸಿದ ಒಡವೆ ತೆಗೆದುಕೊಳ್ಳುವುದನ್ನು ಕೂಡಲೇ ಕೊಡಲು ಅದೇನು ಮುಕ್ಕಟ್ಟು ದೊರೆತದೆ? ನಿಮ್ಮೊಡನೆ ಕೇಳದೆ ಕೊಟ್ಟಿದ್ದರೆ ನೀವಾದರೂ ಸುಮ್ಮನೆ ಇರುತ್ತೀರ? ಯಾಕೆ ಆ ಜನರ ಆ ಒಡವೆ ತಕ್ಕೊಳ್ಳಿಲ್ಲ? ಆ ಒಡವೆಯನ್ನ ಎಷ್ಟು ಕಷ್ಟಪಟ್ಟು ಆಕೆ ಅಥವಾ ಎಷ್ಟು ಕಷ್ಟಪಟ್ಟು ಅದನ್ನು ಅವಳು ಪಡ್ಕೊಂಡಿದ್ದಾಳೆ, ಅದನ್ನು ಸಂಪಾದನೆ ಮಾಡಿಕೊಂಡಿದ್ದಾಳೆ, ಆ ಕಷ್ಟ ಜೋಹರಳಿಗೆ. ಅಷ್ಟು ಮಾತ್ರ ಅದರಲ್ಲಿ ತಾಯಿಯ ಬೆವರಿನ ಹನಿ ಕೂಡ ಸೇರಿಕೊಂಡಿದೆ, ಕಷ್ಟದ ಬೆವರ. ಈ ರೀತಿ ಕಷ್ಟಪಟ್ಟು ಸಂಪಾದನೆ ಮಾಡಿದ ತಗೊಂಡಂತಹ ಈ ಅಲಿಕಟ್ಟು ಅಥವಾ ಆಭರಣವನ್ನು ಅಷ್ಟು ಸುಲಭವಾಗಿ ಕೊಡುವುದೇ? ತನ್ನ ಮನೋಭಿಪ್ರಾಯ, ತನ್ನ ಮನ ಅಭಿಲಾಷ, ತನ್ನ ಅಭಿಲಾಷೆಯನ್ನು ತನ್ನ ತಾಯಿಯಲ್ಲಿ ವ್ಯಕ್ತಪಡಿಸುತ್ತಾಳೆ. ಈ ಕಾರಣಕ್ಕಾಗಿ ಕಾದಂಬರಿಯಲ್ಲಿ ಸಿಟ್ಟುಗೊಂಡ ಸೇದಿಗೊಂಡ ಎನ್ನುವ ಮಾತನ್ನು ತಾಯಿ ಜೊತೆಗೆ ಆಕೆ ಹೇಳಿಕೊಳ್ತಾಳೆ. ಆಗಲೂ ತಾಯಿ ಆಮೀನ ಮಗಳ ಪರವಾಗಿ ಇಲ್ಲದೇ ಇಲ್ಲ ಅಥವಾ ಮಗಳ ಪರವಾಗಿ ಆಕೆ ಮಾತನಾಡಲೇ ಇಲ್ಲ. ಹೇಗೆ ಗಂಡ ಮನೆಗೆ ಕಳಿಸುವಾಗ ಆ ಬಣ್ಣವನ್ನು ಕೇಳುವಾಗ ಅಲ್ಲಿ ಸೊಸೆ ಆ ಅತ್ತೆ ಮಗನ ಪರವಾಗಿ ಮಾತಾಡಿದ್ರ, ಇಲ್ಲಿ ಕೂಡ ತಾಯಿ ತವರು ಮನೆಗೆ ಬಂದಾಗ ತಾಯಿ ಕೂಡ ತನ್ನ ಗಂಡನ ಪರವಾಗಿ ಮಾತನಾಡುವ ಒಂದು ಭಾವ ವ್ಯಕ್ತಪಡಿಸಿದೆ. ನಾನು ಸುಮ್ಮನೆ ನಿಂತಿದ್ದೀರಾ ಅಂತ ಹೇಳಿದಾಗ ಆಮೀನ ಹೇಳ್ತಾರೆ, ಆದರೂ ಆಮೀನ ರಾಗಬೇಡ, ಆದರೂ ಅದ್ರ ಏನಂತಾರೆ, ಆದರೂ ನೀನು ಕೊಡ್ಬೇಕಿತ್ತು. ಆದರೆ ಅವನು ನಿನ್ನ ಗಂಡನಲ್ಲವ, ಕೇಳುವಾಗ ಕೊಟ್ಟು ಬಿಡಬಹುದಾಗಿತ್ತು, ನನಗೆ ಆಮೇಲೆ ತಿಳಿಸಿದ್ರೂ ಆಗ ಹೇಳ್ತಾನೆ. ಇವ್ ನಿನ್ನ ಗಂಡ ಕೊಟ್ಟು ಬಿಡ್ಬೇಕಾಗಿತ್ತು, ನೀನು ನನಗೆ ನಾಳೆ ತಿಳಿಸಿದ್ರು ಆಗ್ಬೋದು. ಈಗಲೇ ಎಲ್ಲ ಖಾಲಿ ಮಾಡುವುದೇ, ರಾಹುಲ್ನ ಬಾಣದಲ್ಲಿ ನನಗೆಷ್ಟು ತೊಂದರೆ ಆಗಿತ್ತ ನಿಮಗೆ ಗೊತ್ತಿಲ್ಲ, ಏನು ಮಾಡುವುದು ಮೋಡೆ? ಆಮೀನ ಮಗಳ ಮಾತು ನಡುವೆಯೇ ತಡೆದರು. ಅಲ್ಲಾಹು ನಮ್ಮನ್ನು ಸೃಷ್ಟಿಸಿರುವುದೇ ಕಷ್ಟಪಡೋದಕ್ಕೆ ಅಲ್ವಾ, ಅದೆಲ್ಲ ಹೋಗಲಿ, ಈಗ ಯಾಕಂತ ಅವನಿಗೆ ಹಣ ಎಂದು ಕೇಳಿದರು. ಹಣ ಯಾಕೆಂತ ಗಂಡಸ ಹೆಂಗಸಂತ ಹೇಳ್ತಾರ? ಹೇಗೋ ಬಂದಿದೆಯಲ್ಲ 4 ದಿನ ಕಳೆಯಲ್ಲಿ ಮತ್ತೆ ನೋಡುವ ಆಮೀನ ಮಗಳನ್ನು ಸಂತೈಸಿ ಹೀಗೆಲ್ಲ ಮಾತುಕತೆ ಆಯಿತು. ಕೊನೆಗೂ ಆಮೀನ ಮಗಳ ಸಂತೈಸಿ ಹೇಳ್ತಾಳೆ, ನೋಡಿ ಹೇಗೂ ಈಗ ಬಂದಿದ್ದಿ, ಯಾಕೆ ಅವನಿಗೆ ಹಣ ಅಂತ ಗೊತ್ತಿಲ್ಲ, ಇರಲಿ 4 ದಿವಸ ಇದ್ದು ಬಿಡು, ಮತ್ತೆಲ್ಲ ಸರಿಯಾಗುತ್ತೆ, ಮತ್ತೆ ಹೋಗುವುದು ಅನ್ನೋ ರೀತಿಯಲ್ಲಿ ಆಮೀನ ತನ್ನ ಮಗಳು ಜೋಹರಳನ್ನು ಸಂತೈಸಿದಾಳೆ. 4 ದಿನವೂ ಕಳೆಯಿತು, 8 ದಿನವೂ ಕಳೆಯಿತು, ಅಳಿಯನ ಪತ್ತೆ ಇಲ್ಲ. ಆಮೀನ ಮಗಳನ್ನು ಕರೆದು ಆಮೀನ ತನ್ನ ಮಗನ ಕರೆದು ಮಗ ಶಾಫಿಯನ್ನು ಕರೆದು ಹೇಳ್ತಾರೆ, ನಿನ್ನ ಭಾವ ಸಿಟ್ಟು ಮಾಡಿಕೊಂಡು ಹೋಗಿದ್ದಾರೋ ಏನು, ನೀನು ಹೋಗಿ ರಾಜ ಮಾಡಿಕೊಂಡು ಕರ್ಕೊಂಡು. ಅದಕ್ಕಣ ಏನು 8 ದಿವಸ ಕಳೆಯಿತು, 10 ದಿವಸ ಕಳೆಯಿತು, 4 ದಿವಸಗಳಲ್ಲಿ 8 ದಿವಸ ಕಳೆಯಿತು, ಕಾದರ ಪತ್ತೆ ಇಲ್ಲ. ಕೊನೆಗೊಂದು ದಿವಸ ಆಮೀನ ತನ್ನ ಮಗ ಶಾಫಿಯನ್ನು ಕರೆದು ಹೇಳ್ತಾಳೆ, ನಿನ್ನ ಭಾವ ಸಿಟ್ಟು ಮಾಡಿಕೊಂಡು ಹೋಗಿದ್ದಾನೋ ಏನು, ನೀನು ಹೋಗಿ ರಾಜ ಮಾಡಿಕೊಂಡು ಕರ್ಕೊಂಡು. ಅದಕ್ಕೆ ಮತ್ತೆ ರಾಜ ಮಾಡಲಿಕ್ಕೆ ಅಂತೇಳಿ ಶಾಫಿಯನ್ನು ಆಮೀನ ಕಳಿಸ್ಕೊಡ್ತಾಳೆ. ಹೇಗಾದರೂ ಮಗಳ ಸಂಸಾರ ನೆಟ್ಟಗಿರ್ಬೇಕಲ್ಲ ಅಥವಾ ಮಗಳ ಸಂಸಾರ ಸುಗಮವಾಗಿ ಸಾಕಬೇಕಲ್ಲ, ಅದಕ್ಕೆ ನೀನೇ ಹೋಗು ಅಂತ ಹೇಳಿಕೊಂಡು ಮಗನ ಕಳಿಸ್ತಾಳೆ. ಸರಿ, ತಾಯಿಯ ಮಾತನ್ನು ಕೇಳಿ ಶಾಫಿ ತನ್ನ ಭಾವನ ಮನೆಗೆ ಹೋಗ್ತಾನೆ. ಭಾವನ ಮನೆಗೆ ಹೋದ ಶಾಫಿಯನ್ನು ಗಂಟು ಮುಖದಿಂದ ಇದಿರುಗೊಂಡವಳು ಆತನ ತಾಯಿ. ಆಕೆ ಮಗನ ಕರೆದು, ನೋಡು ನಿನ್ನನ್ನು ಆಮಂತ್ರಿಸಲು ನಿನ್ನ ಮಾಮೈದ ಬಂದಿದ್ದಾನೆ, ಇನ್ನೇನು ಹೊರಟು ಬಿಡು ಎಂದು ವ್ಯಕ್ತಿಯವರು.
ಕಾಳಜಿ ತಾಯಿಯ ಮಾತನ್ನು ಮೀರಲಾಗಿದೆ. ಶಾಫಿ ತನ್ನ ಬಾವನನ್ನು ರಾಜಿ ಮಾಡಿದ್ರೆ ಬಾವನನ್ನೇ ರಾಜ ಆಗುತ್ತೆ ಹೋದಾಗ ಅವನನ್ನ ನನ್ನ ಎದುರುಕೊಂಡವಳು ಬಾವನ ತಾಯಿ. ಆಕೆಯ ಗಂಟು ಮುಖದಿಂದ ತನ್ನ ಮಗನ ಕದ ಹೇಳ್ತಾಳೆ, ನೋಡು ನೋಡು ನಿನ್ನನ್ನು ಆಮಂತ್ರಿಸಲು ನಿನ್ನ ಬಾವನಿಗೆ ಬಂದಿದ್ದಾನೆ, ಇನ್ನೇನು ಹೊರಟು ಬಿಡು. ಆ ಮಾತು ಎಷ್ಟು ವ್ಯಂಗ್ಯಾತ್ಮಕವಾಗಿದೆ, ಆ ಮಾತು ಎಷ್ಟು ವ್ಯಂಗ್ಯಾತ್ಮಕವಾಗಿದೆ. ಕಾದರ ಒಳಗಿನಿಂದ ಹೊರಬಂದವನು, ನನ್ನನ್ನು ಕರೆದೊಯ್ಯಲು ಬಂದಿದೆಯ? ನಿನ್ನಕ್ಕರಿಗೆ ನಾನು ಬೇಕಾಗಿಲ್ಲ, ನನಗಿಂತ ಚಿನ್ನದೊಡವೆಯೇ ಮುಖ್ಯ. ಅದನ್ನು ತೊಟ್ಟುಕೊಂಡು ಮೆರೆಯಲಿ ಎಂದು ಕಾರವಾಗಿ. ಆದ ಕಾರಣ ಆ ಚಿನ್ನದ ಒಡವೆಯನ್ನು ಕೊಡಲಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಖಾದರ್ ಜೊಹರ್ಳ ಸಂಬಂಧವನ್ನು ಕಡೆಗಿಟ್ಟು ನಿಂತನು. ಆದ ಕಾರಣ ಮತ್ತೆ ಇಲ್ಲಿ ಶಾಫಿ ಬಂದ ದಾರಿಗೆ ಸುಂಕವಿಲ್ಲ, ಯಾಕಂದರೆ ಶಾಫಿ ಬಂದಂತಹ ಕೆಲಸ ಅಲ್ಲಿಗೆ ಆಗಲಿಲ್ಲ. ಆಗ ಶಾಫಿ ಬಾವನ ಮಾತ್ರ ಕೇಳ್ತಾನೆ, ಕೇಳ್ತಾನೆ, ಹಾಗಲ್ಲ ಬಾವ ಎಂತಿದ್ದಂತೆ ಕಾದ ನಡುವೆ ತಡೆದು, ಹಾಗೂ ಇಲ್ಲ ಹೀಗೂ ಇಲ್ಲ, ನಾನು ಬರುವುದಿಲ್ಲ ಅಂತ ನಿನ್ನ ಅಕ್ಕನಿಗೆ ಹೇಳು, ಬೇಕಾದ ಅವಳಿಗೆ ತಲಾಖ್ ಬಿಡುತ್ತೇನೆ. ಹಿಂದೆ ಮುಂದೆ ಬೇರೆ ಯಾವ ಮಾತು ಮಾಡಿದೆ ಅಲ್ಲ, ಅಲ್ಲಿ ಅವನು ತಲಾಖ್ ಕೊಡಲಿಕ್ಕೆ ವಿಚ್ಛೇದನೆ ಕೊಡಲಿಕ್ಕೆ ಒಂದಿಲ್ಲ. ಹಾಗಾದರೆ ಯಾವುದೇ ಒಂದು ಸಮಸ್ಯೆ ಒಂದು ಪರಿಹಾರ ಅಥವಾ ಅದಕ್ಕೆ ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತನಾಡಲು ನಿರ್ಧಾರ ತೆಗೆದುಕೊಂಡೆ. ಒಟ್ಟಲ್ಲಿ ಕೇವಲ ಆಭರಣ ಕೊಡಲಿಲ್ಲ, ಒಂದೇ ಕಾರಣಕ್ಕಾಗಿ ತಲಾಖ್ ಕೊಡಲಿಕ್ಕೆ ಕಾದ ಮುಂದಾಗಿಬಿಡ್ತಾನೆ. ಚೇಚಿ ಏನು ಮಾತಾಡ್ತೀರಿ ಬಾವ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ತಲಾಖ್ ಹೇಳುವುದು? ನೀವೀಗ ಮನೆಗೆ ಬನ್ನಿ, ಚಿನ್ನವನ್ನು ಅವಳಿಗೆ ನಾನು ಕೊಡಿಸ್ತೇನೆ ಎಂದು ನಯವಾಗಿ ಇಷ್ಟೆಲ್ಲ ಏನು ಒಂದರಲ್ಲಿ ಮುಜುಗರ ಆದರು, ಇಷ್ಟೆಲ್ಲ ಅವಮಾನ ಆದರು, ಇಷ್ಟೆಲ್ಲ ತನ್ನ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ದು, ಇಷ್ಟೆಲ್ಲ ಬಾವ ಸಿಟ್ಟಿಯಿಂದ ಗಡಿಬಿಡಿಯಿಂದ ಮಾತನಾಡಿದ್ರು ಕೂಡ ಶಾಫಿ ತಾಳ್ಮೆಯನ್ನು ಕಳ್ಕೊಳ್ಳದೆ ತನ್ನ ಅಕ್ಕನ ಭವಿಷ್ಯದ ನಿರ್ಧಾರಕ್ಕಾಗಿ ಭವಿಷ್ಯದ ದಿನಕ್ಕಾಗಿ ಬಾವಣ್ಣೆ ಬಹಳ ಸಾವಧಾನವಾಗಿ ಮಾತಾಡ್ತಾನೆ. ಹೇಳ್ತಾನೆ, ಅಯ್ಯೋ ಇಷ್ಟೊಂದು ಚಿಕ್ಕ ವಿಚಾರಕ್ಕೆ ನೀವು ತಲಾಖ್ ಕೊಡೋದು ಏನು ಬೇಡ, ಬನ್ನಿ ಮನೆಗೆ ಬನ್ನಿ, ಅಕ್ಕನ ಕೇಳಿ ಆ ಎಲ್ಲ ಆಭರಣವನ್ನು ನಿಮಗೆ ಕೊಡಿಸ್ತೇನೆ ಅಂತೇಳಿ ಬಹಳ ತಾಳ್ಮೆಯಿಂದ ಸಮಾಧಾನದ ಶಾಫಿ ಮಾತಾಡ್ತಾನೆ. ಏನೂ ಬೇಕಾಗಿಲ್ಲ, ಅವಳಿಷ್ಟಂತೆ ನಡೆಯಲು ನಾನೇನು ಅವಳ ನಾಯಿ, ನನಗಿಷ್ಟವಾದಾಗ ಬರ್ತೇನೆ, ಈಗ ನೀನು ಹೋಗು ಎಂದು ಹೊರಟಾಗಿದ್ದು. ಒಳಗಿನಿಂದ ಅವನ ತಾಯಿ, ಹಾಗೆ ಹೇಳು ಮಗ, ಗಂಡ ಅಂದರೆ ಕೆಲಸ ಹುಡುಗ ಅಂತ ತಿಳ್ಕೊಂಡಿದ್ದಾಳೆ ಅವಳು ಎಂದು ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪ ಹಾಕಿದರು. ಆ ಕಾರಣ ಇಲ್ಲಿ ಮಗನ ಪರವಾಗಿ ಅತ್ತೆ ಮಾತಾಡ್ತಾ ಇದ್ದಾಳೆ. ಒಟ್ಟಲ್ಲಿ ಆ ಇಬ್ಬರಿಗೂ ತಾಯಿ ಮಗನಿಗೂ ಈ ಜೋಹರಳ ಒಂದು ಸಂಬಂಧ ಬೇಡವಾಗಿದೆ. ಆದ ಕಾರಣ ಯಾವ ರೀತಿಯಲ್ಲೂ ಕೂಡ ಶಾಫಿಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡದೆ ಒರಟು ಮಾತುಗಳನ್ನು ವ್ಯಂಗ್ಯ ಮಾತುಗಳಿಂದ ಆತನು ಹೋಗುವಾಗಿ ಹೇಳಿರ್ತಾನೆ. ಶಾಫಿ ಇನ್ನೂ 20 ವರ್ಷವು ತುಂಬದ ಮೀಸೆ ಚಿಗುರುತ್ತಿರುವಬಹುದು. ಇಂಥ ವಿಷಯಗಳೆಲ್ಲ ಈವರೆಗೆ ಆತನ ಅನುಭವಕ್ಕೆ ಬಂದಿರಲಿಲ್ಲ. ಆ ಗಡಿಗೆಯಲ್ಲಿ ಆತನಿಗೆ ಕೋಪ ಬಂದದ್ದು ತನ್ನಕ್ಕನ ಮೇಲೆ. ಅಕ್ಕನಾದರೂ ಯಾಕೆ ಅಷ್ಟೊಂದು ಹಠ ಹಿಡಿಯಬೇಕಾಗಿತ್ತು? ಭಾವ ಕೇಳಿದಾಗ ಒಡವೆ ಕೊಟ್ಟು ಬಿಟ್ಟಿದ್ದರೆ ಈ ಕೋಪಾತಾಪಗಳಂತೂ ಇರುತ್ತಿರಲಿಲ್ಲ. ಈಗ ಅಕ್ಕ ಮತ್ತು ಮಕ್ಕಳನ್ನು ಸಾಕುವುದು ಯಾರು? ಕೊನೆಗೂ ಏನಾಯಿತು, ಎಲ್ಲ ಕಣ್ಣಿಗೆ ತುತ್ತಾದವರು ಜೋಹರಳ. ಗಂಡನು ಬಿಟ್ಟ, ಅತ್ತೆಯೂ ಜೋಹರಳ ಬಗ್ಗೆ ಕೈ ಕತ್ತರಿಸ್ತಾ ಇಲ್ಲ. ಶಾಫಿ ಹೋಗಿ ಸಂಧಾನ ಮಾಡುವಾಗ ಆ ಸಂಧಾನ ವಿಫಲ ಆದಾಗ, ಬಾವ ಮತ್ತು ಬಾವ ತಾಯಿಯ ಮಾತನ್ನು ಕೇಳಿದಾಗ ಕೊನೆಗೂ ಅವರ ಮೇಲೆ ಸಿಟ್ಟು ಶಾಫಿಗೆ ಬರಲಿಲ್ಲ, ತನ್ನ ಅಕ್ಕರ ಮೇಲೆ ಸಿಟ್ಟು ಬಂತು. ಯಾಕೆ ಅಕ್ಕ ಒಡವೆ ಕೊಡಬಾರದು? ಈಗ ತವರು ಮನೆಗೆ ಸೇರಿಕೊಂಡು ಇವಳಿಗೂ ಸಾಕುವರು ಯಾರು, ಆ ಮಕ್ಕಳನ್ನು ಸಾಕುವರು ಯಾರು? ಈ ರೀತಿಯ ಚಿಂತೆ ಶಾಫಿನ ಕೊಲೆ ತೊಡಗಿತು. ಶಾಫಿ ಇನ್ನೂ 20 ವರ್ಷ ತುಂಬದ ಚಿಕ್ಕ ಹುಡುಗ, ಅವನಿಗೆ ಇಂಥ ಅನುಭವಗಳು ಆಗ್ತಾ ಇರುತ್ತೆ ಮೊದಲು. ಆದರೆ ಈ ರೀತಿಯ ಅನುಭವದ ಜೊತೆಗೆ ಆ ಗಡಿಗೆಯಲ್ಲಿ ಅವನಿಗೆ ಕೋಪ ಬಂತು ತನ್ನ ಅಕ್ಕನ ಮೇಲೆ. ಆದ ಕಾರಣ ಗಮನಿಸಬೇಕು, ಯಾವುದೇ ರೀತಿಯ ತಪ್ಪನ್ನು ಮಾಡದ, ಯಾವುದೇ ರೀತಿಯ ದೋಷವನ್ನು ಎಸಗದ ಆ ಜೋಹರಳ ಬದುಕು ಯಾವ ರೀತಿ ಸಾಗ್ತಾ ಇದೆ? ಆದ ಕಾರಣ ಗಂಡ, ಅತ್ತೆ, ತಮ್ಮ, ತಾಯಿಯ ಪರಿತ್ಯಕ್ತಳಾಗಿ ಬದುಕಬೇಕಾದಂಥ ಒಂದು
ದಿನಗಳು ಅವಳ ಮುಂದಿದ್ದವು. ಆತ ಸರಿ ಈ ರೀತಿ ತನ್ನ ಅಕ್ಕನ ಬಗ್ಗೆ ಸಿಟ್ಟುಕೊಂಡು ಸಿಡಿಬಿಡಿಗೊಂಡು ಶಾಪಿ ತನ್ನ ಮನೆಗೆ ಬರ್ತಾನೆ. ಆತ ಮನೆಗೆ ಬಂದವನೇ ತಾಯಿಯೊಡನೆ ಅದೇ ಮಾತು ಹೇಳ್ತಾನೆ. ಹೇಳ್ತಾನೆ ಮಾತನ್ನು, ಭಾವ ಕೋಪದಿಂದ ಕೆಂಡವಾಗಿದ್ದಾರೆ, ಈ ಅಕ್ಕನಿಗೆ ಏನು ಬುದ್ಧಿ ಇಲ್ಲ. ಈಗ ಆಮಿನಾಳಿಗೂ ಆ ಮಾತು ಸರಿಯಲ್ಲಿ ತೋರಿತು. ಗರ್ಭಿಣಿಯಾದವರು ಇಬ್ಬರು ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ತವರಿಗೆ ಬಂದರೆ ತಾಯಾದವರು ಏನು ಮಾಡಬೇಕು? ಮಗಳ ಮದುವೆ ಸಾಲವೇ ಇನ್ನೂ ಪೂರ್ತಿಯಾಗಿ ಸಂದಾಯವಾಗಿಲ್ಲ. ಅದನ್ನು ಬೇಗ ಮುಗಿಸಿ ಮಗನಿಗೊಂದು ಮದುವೆ ಮಾಡಿ ಸೊಸೆಯನ್ನು ಕರೆತರಬೇಕೆಂಬ ಮಹದಾಸೆ ಆಕೆ. ಮಕ್ಕಳ ಸಂಸಾರ ಪುನಃ ಮಗನ ತಲೆ ಮೇಲೆ ಏರಲ್ಪಡುತ್ತೆ ಎಂಬ ಭಯ ಆಕೆಯನ್ನು ಕಾಡುತ್ತದೆ. ಆದ ಕಾರಣ ಏನು ಮಗಳ ಈ ಒಟ್ಟು ಈ ರೀತಿಯ ಏನು ದುರಂತ ಬದುಕೇನಿದೆ, ಅಥವಾ ಈ ರೀತಿಯ ಒಂದು ಬರ್ಬರವಾದ ಬದುಕೇನಿದೆ, ಅಥವಾ ಈ ರೀತಿಯ ಒಂದು ತತ್ತರವಾದಂಥ ಒಂದು ಬದುಕೇನಿದೆ, ಇದನ್ನು ನೋಡಿ ತಾಯಿಯೂ ಕೂಡ ಚಿಂತೆ ಒಳಗಾಗಿಬಿಡ್ತಾಳೆ. ಅಯ್ಯೋ ಇನ್ನು ಗಂಡ ಬರಲಿಲ್ಲ, ತಲಾ ಕೊಟ್ಬಿಟ್ರೆ ಮಗಳು ತೋರ್ ಮನೆ ನಮ್ಮನೇಲಿ ಕೊಟ್ಬಿಟ್ಟೆ, ಇವಳು ಸಾಕುದಿಯಾ, ಈಗಾಗಲೇ ಅವಳು ಮದುವೆ ಮಾಡಿದ ಖರ್ಚು ಒಂದಷ್ಟು ಅದನ್ನು ಸಂದಾಯ ಮಾಡಬೇಕು, ಆ ಜೊತೆ ಇವಳು ಭಾರತ ನೋಡಬೇಕು, ಈ ಮಕ್ಕಳನ್ನು ನೋಡಬೇಕು. ಅಯ್ಯೋ ದೇವರೇ, ಮತ್ತೆ ಇವಳನ್ನ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮಗನ ಮೇಲೆ ಇರುತ್ತೆ. ಇವಳ ಮದುವೆಯ ಸಾಲವನ್ನು ಸಂದಾಯ ಮಾಡಿ ತನ್ನ ಮಗನಿಗೊಂದು ಮದುವೆ ಮಾಡಿ ಮನೆಗೆ ಸೊಸೆ ತರಬೇಕು ಅಂತ ಅಂದ್ಕೊಂಡ್ಬಿಡ್ತೀನಿ. ಆದ ಕಾರಣ ಇವೆಲ್ಲಕ್ಕೂ ಈಗ ಏನಾಯಿತು, ಜೊಹರಳೆ ಭಂಗವಾದ ಹಾಗೆ ಅವನಿಗೆ ಕಾಣ್ತಾವ. ಆದ ಕಾರಣ ಈ ರೀತಿಯ ಒಂದು ಬದುಕಿನಿಂದಾಗಿ ಅಥವಾ ಈ ರೀತಿಯ ಸ್ಥಿತಿಯಿಂದಾಗಿ ಜೊಹರಳ ಮೇಲೆ ತಾಯಿ ತಮ್ಮ ಇಬ್ಬರಿಗೂ ಒಂದು ರೀತಿಯ ಅಸಡ್ಡೆಯ ಒಂದು ತಿರಸ್ಕಾರದ ಒಂದು ಯೋಚನೆಗಳು ಬರಲಿಕ್ಕೆ ತೊಡಗುತ್ತವೆ. ಏನೂ ತಪ್ಪು ಮಾಡದಂತಹ ಜೊಹರ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಬೇಕಾಗ್ತದೆ. ಹೀಗೆ ತಾಯಿ ಮತ್ತು ಮಗ ತನ್ನ ಮಗಳ ಬಗ್ಗೆ ಯೋಚಿಸ್ತಾ ಮುಂದೊಂದು ದಿವಸ ಅಥವಾ ಮುಂದಿನ ಶುಕ್ರವಾರ ಮತ್ತೊಮ್ಮೆ ಮಗನನ್ನ ಕಳುಹಿಸಿದೆ. ಕಾದನ ಜೊತೆಗೆ ಅಂಗರಾಜಿ ಏನಾದರೂ ಅವರಿಗೆ ಹೇಗಾದರೂ ಅವರ ಸಂಬಂಧ ನೆಟ್ಟಗೆ ಅಥವಾ ಹೇಗಾದರೂ ಅವರ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಸಾಗುವ ಹಾಗೆ ಪ್ರಯತ್ನವನ್ನು ಮಾಡುವಂಥ ಒಂದು ಸಿದ್ಧತೆಯಲ್ಲಿ ತೊಡಗಿಸಿಕೊಡ್ತಾಳೆ.